ಇದು ಬೂತ್ ಕುಂಬಳ, ಎಲ್ರಿಗೂ ಗೊತ್ತು ದಸರಾ ಬಂತಂದ್ರೆ ಬೂತ್ ಕುಂಬಳ ಫೇಮಸ್. ಹೌದು, ಎಲ್ಲ ನಾರ್ಮಲ್ ಗಾಡಿಗಳೇನಾದ್ರು ಅಂದ್ರೆ ಮನೆ ಗೃಹ ಪ್ರವೇಶಕ್ಕೆ ಆಗ್ಬೋದು ಇಲ್ಲ ಗಾಡಿ ಮುಂದೆ ಆಗ್ಬೋದು, ಬೂತ್ ಕುಂಬಳಕಾಯಿ ಒಡೆಯೋದು ಪದ್ಧತಿ. ವೀಕ್ಷಕರ ಬೂದ್ ಕುಂಬಳಕಾಯಿ ಗೊತ್ತ ಎಲ್ಲಾರ್ಗು. ಓಕೆ, ಇಳಿ ಇದನ್ನ ಒಂದು ತುರ್ದಿಟ್ಕೊಂಡ್ಬಿಡೋದು. ಇದು ಬೂತ್ ಕುಂಬಳಕಾಯಿ ವಾರಕ್ಕೊಂದ್ಸಲ ಎಲ್ಲರೂ ಸೇವನೆ ಮಾಡೋ ತುಂಬಾ ಉತ್ತಮ. ಎಲ್ಲರೂ ಸೇವನೆ ಮಾಡ್ಬೋದು. ಇದು ಶುಗರ್ ಅವಾಯ್ಡ್ ಮಾಡುತ್ತೆ, ಬಿ ಪಿ ಕಂಟ್ರೋಲ್ ಮಾಡುತ್ತೆ, ದೇಹ ಶುದ್ಧ ಮಾಡುತ್ತೆ, ರಕ್ತ ಶುದ್ಧ ಮಾಡುತ್ತೆ. ಬೂದ್ ಕುಂಬಳ ನಾವು ತಂದು ರೋಡ್ಗೆ ಹೊಡಿತಾ ಇದೀವಿ ಅಷ್ಟೇ, ಹೊಟ್ಟೆಗೆ ಸೇವನೆ ಮಾಡ್ತಿಲ್ಲ. ಅಂದ್ರೆ ಬೂದ್ ಕುಂಬಳಕಾಯಿನ ಮನೆಗೆ ಕಟ್ಟೋದು ಇಲ್ಲ ತಗೊಂಬಂದು ಗಾಡಿ ಗಾಡಿಗಳು ಪೂಜೆ ಮಾಡ್ಬೇಕಾದ್ರೆ ಮುಂದೆ ಹೊಡೆಯೋದು ಚೂರ್ಗಾಯಿ ಮಾಡ್ತಿದ್ದೀವಿ. ಔಷಧಿ ಗುಣ ಇಷ್ಟೊಂದು ಇದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬ್ರಾಹ್ಮಿನ್ಸ್ ತುಂಬಾ ಅದನ್ನ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ. ನಮ್ಮ ಮನೇಲಿ ಸದಾ ಬೂದ್ ಕುಂಬಳ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಬೂದ್ ಕುಂಬಳ ಅಂದಿದ ತಕ್ಷಣ ಮನೆಯಿಂದ ಅದಕ್ಕೋಸ್ಕರ ಬೂದ್ ಕುಂಬಳಕಾಯಿ ವಾರಕ್ಕೆ ಒಂದ್ಸಲ ಎರಡು ಸಲ ಎಲ್ಲರೂ ಉಪಯೋಗಿಸಿ. ಅಯ್ಯೋ ಬೂದ್ ಕುಂಬಳ ತಿಂದ್ರೆ ಬೂದ್ ಕುಂಬಳಕಾಯಿ ತರ ಊದ್ ಬಿಡ್ತೀವಿ ಅಂತ ಹೇಳ್ತಾರೆ. ಇದು ದೇಹನ ಊದ್ಸಲ, ದೇಹನ ಶುದ್ಧ ಮಾಡುತ್ತೆ, ರಕ್ತ ತೆಳು ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ಗೊಜ್ಜನ್ನು ಕರಗಿಸುತ್ತೆ. ತುಂಬಾ ಉಪಯೋಗ ಇದೆ, ತುಂಬಾ ಅನುಕೂಲ ಇದೆ. ಬೂದ್ ಕುಂಬಳಕಾಯಿ ಅಂದ್ರೆ ನೀವು ಯಾವುದೇ ಕಾಯಿಲೆ ಇರಲಿ, ಏನೇ ರೋಗ ಇರಲಿ, ಬೂದ್ ಕುಂಬಳ ಉಪಯೋಗಿಸ್ಬೋದು. ಓಕೆ, ಅಂದ್ರೆ ನಮ್ಮ ದೇಹನ ಒಂದು ಈ ಒಂದು ಮೀಡಿಯಂ ಆಗಿ ಇಟ್ಕೊಂಡು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಷ್ಟು ಶಕ್ತಿ ಅದರಲ್ಲೊಂದಿದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅವರು ಇದನ್ನ ತುರಿದು ಬಿಡುವಂತ, ತುರಿದು ಬಿಟ್ಟು ಹೆಂಡಿದ್ರೆ ನೀರು ಬರುತ್ತೆ, ಅದರಲ್ಲಿ ತುಂಬಾ ನೀರಿನ ಅಂಶ ತುಂಬಾ ಇರುತ್ತೆ ಬೂದ್ ಕುಂಬಳಲ್ಲಿ. ಆ ನೀರು ಕುಡುಮು ಅಂತೀವಲ್ಲ, ಒಳಗಡೆ ಕುಡುಮು ಅಂತೀವಲ್ಲ, ವೈಟ್ ವೈಟ್ ಏನ್ ಕಾಣ್ತಿದೆ ಅದನ್ನ ಮೇಲೆ ಸಿಪ್ಪೆ ಜೋರ್ಬಿಟ್ಟು ಒಣಕೊಬ್ಬರಿ ತುರಿತಾರೆ ನೋಡಿ, ಆ ರೀತಿ ತುರಿದು ಬಿಟ್ಟು ಒಂದ್ ಬಟ್ಟೆಲೆ ಹಾಕಿ ಹಿಂಡಿದ್ರೆ ತುಂಬಾ ನೀರು ಬರುತ್ತೆ. ಆ ನೀರನ್ನ ದೊಡ್ಡ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ನಾನು ಏನೇ ತಗೊಂಡ್ರು ಗ್ಯಾಸ್ಟ್ರಿಕ್ ವಾಸಿನೇ ಆಗ್ತಿಲ್ಲ, ಏನಪ್ಪ ಮಾಡೋದು ಅಂದ್ರೆ ಅದನ್ನ ಗ್ಯಾಸ್ಟ್ರಿಕ್ ಇದನ್ನ ತಗೊಂಬಿಟ್ಟು ಈ ರಸನ ಕುಡಿದ್ಬಿಟ್ಟು ಒಂದ್ 5-10 ನಿಮಿಷ ಆದ್ಮೇಲೆ ಎದೆಲೆಲ್ಲ ಒಂಥರ ಆಗುತ್ತೆ, ಎಸಿಡಿಟಿ ಉಳಿತೆಗೂ ಆಮ್ಲ ಎಲ್ಲ ಮೇಲೆ ಬರ್ತಾ ಇರುತ್ತೆ, ಸಿಟ್ರಿಕ್ ಆಸಿಡ್ ಒಳಗಡೆ ಏನಿರುತ್ತೆ ಅದು ಮೇಲೆ ಬಂದಂಗೆ ಆಗುತ್ತೆ, ಹಿಂಸೆ ಆಗುತ್ತೆ. ಆ ಟೈಮಲ್ಲಿ ಒಂದ್ ಗ್ಲಾಸ್ ಬಿಸಿನೀರು, ಬಿಸಿನೀರು ಕುಡಿದಷ್ಟ ಅವ್ರಿಗೆ ತೇಕಗಳು ಬರುತ್ತೆ, ಹೊಟ್ಟೆಲ್ ಏನ್ ತುಂಬಿಕೊಂಡಿರ್ತ ಗ್ಯಾಸು ನೀಟ ಎಲ್ಲ ಈಚೆ ತೇಗಿನ ಮುಖಾಂತರ ಎಲ್ಲ ರಿಲೀಸ್ ಆಗ್ಬಿಡುತ್ತೆ. ತುಂಬಾ ಒಳ್ಳೆ ಔಷಧಿ ಗುಣ. ಆಮೇಲೆ ಅಲ್ಲಿಗೂ ಇಲ್ಲ, ನಾನು ಏನೇನೋ ಪ್ರಯೋಗ ಮಾಡಿದೆ, ಇದನ್ನು ಮಾಡಿದೆ, ಅದನ್ನು ಮಾಡಿದೆ, ಏನೇನೋ ಮಾಡ್ತಾ ಇದ್ದೀನಿ ನಾನು, ಗ್ಯಾಸ್ಟ್ರಿಕ್ ಔಷಧಿನೇ ಎಲ್ಲ ಔಷಧಿಗಳು ಪ್ರಯೋಗ ಮಾಡಿಬಿಟ್ಟೆ, ಇಂಗ್ಲೀಷ್ ಮೆಡಿಸಿನ್ ತೊಗೊಂಡೆ, ಆಯುರ್ವೇದಿಕ್ ತೊಗೊಂಡೆ, ಅಲೋಪತಿ ಎಲ್ಲ ಪ್ರಯೋಗ ಮಾಡಿಬಿಟ್ಟೆ, ನನಗೆ ಗಸಿಟಿಟಿ ವಾಸಿನೇ ಆಗ್ತಿಲ್ಲ, ಎಲ್ಲ ಗುರುಗಳ ಹತ್ರ ಹೋಗಿ ಬಂದೆ, ಎಲ್ಲ ಸ್ವಾಮಿಗಳಾಯ್ತು, ಏನು ಮಾಡೋಣ ಫೈನಲ್ ಲಾಸ್ಟ್ ಏನು ಮಾಡೋಣ, ನನಗೆ ಇದೇನೇ ಪರಿಹಾರ, ಇಷ್ಟೇ ನನ್ನ ಕರ್ಮ ಅಂತ ಬಿಟ್ಬಿಟ್ಟಿದ್ದೀನಿ, ಅನ್ಭವಿಸ್ಕೊಂಡು ಲೈಫ್ ಹೋಗ್ಬೇಕು, ಏನು ಬೇಕಾಗಿಲ್ಲ. ಹೆಬ್ಬೆಟ್ಟಿಗೆ ಒಂದು ತಾಮ್ರದ ರಿಂಗ್ ಹಾಕ್ಕೊಳ್ಳಿ, ಕಾಲಿನ ಹೆಬ್ಬೆರಳಿಗೆ. ಹೌದು, ಈ ಔಷಧಿಗಳೆಲ್ಲ ಪ್ರಯೋಗ ಏನು ಕೆಲಸ ಮಾಡ್ತಿಲ್ಲ ಗ್ಯಾಸ್ಟಿಕ್ಕಿಗೆ. ಸೊ ಸುಮಾರು ಕಡೆ ನಾನು ಅಬ್ಸರ್ವ್ ಮಾಡಿದಾಗ ನನ್ನ ಫ್ರೆಂಡ್ಸ್ಗಳು ಕೂಡ ನಾನು ಒಂದಷ್ಟು ಜನ ಮೋಸ್ಟ್ಲಿ ಹೆಬ್ಬೆರಳಿಗೆ ಅದು ಉಂಗುರ ಹಾಕಿರ್ತಾರೆ, ಯಾಕಂದ್ರೆ ಅದು ಎಲ್ಲೋ ಅವರು ಮಾಮೂಲಿ ಹಾಕ್ಸ್ಕೊಂಡಿದ್ದಾರೆ, ಮಂತ್ರಿಸಿ ಹಾಕ್ಸ್ಕೊಂಡಿದ್ದಾರೆ, ಅದರ ಬಗ್ಗೆ ತಿಳ್ಕೊಂಡಿಲ್ಲ. ಬಟ್ ಕೆಲವರು ಅದನ್ನ ಅದಕ್ಕೆ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಏ ಯಾವಾಗ್ಲೂ ನಿನ್ಗೆ ಬಟ್ಟಿ ಬಿದ್ದ್ಬಿಟ್ಟಿದೆ ಮತ್ತೆ ಏನೋ ದಾಟ್ಬಿಟ್ಟಿದ್ಯಾ, ಏನೋ ಮಾಟ ಮಾಡಿ ಏನೋ ದಾಟಿದ್ಯಾ, ಅದಕ್ಕೆ ನಾನು ರಿಂಗ್ ಹಾಕಿರೋದಕ್ಕೆ ಹೊಟ್ಟೆನೋ ಬರ್ತಾ ಇದೆ, ನಿನ್ಗೆ ದಾಟಿರೋದಕ್ಕೆ ನಿನ್ಗೆ ಹೊಟ್ಟೆನೋ ಬರ್ತಾ ಇದೆ, ಅಲ್ಲಿ ಸ್ವಾಮೀಜಿಗಳು ಇದಾರಲ್ಲಿ ರಿಂಗ್ ಹಾಕ್ಸ್ಕೊಂಡ್ಬಿಡು ಮೇಲಾಗ್ಬಿಡುತ್ತೆ ಹೊಟ್ಟೆನೋ ಅಂತ ಹೇಳ್ತಾರೆ. ಮೋಸ್ಟ್ಲಿ ಎಲ್ಲೋ ಒಂದು ಅದು ರಿಸಲ್ಟ್ ಬಂದು ಜ್ಞಾನ ವಿಜ್ಞಾನ ನೋಡಿ ಕರೆಕ್ಟ್, ಅದರಲ್ಲಿ ವಿಜ್ಞಾನ ಇಷ್ಟ ಅಡಗಿದೆ. ಬಟ್ ಓಕೆ, ತಾಮ್ರದ್ದೆ ಹಾಕೋಬೇಕು, ತಾಮ್ರದ್ದೆ ಅಂತ ನೀವೇನು ಬೇಕಾಗಿಲ್ಲ, ಸ್ವಲ್ಪ ಒಂದು ನಿಮ್ಗೆ ಎಷ್ಟು ಬಿಗಿ ಉಂಗುರ ಹಾಕು ಅಂತ ಆ ಥರ, ಅಂದ್ರೆ ಹೆಬ್ಬೆರಳನ್ನ ಸುತ್ತು ಒಂದು ಬಿಗಿಯಾಗಿರ್ಬೇಕೇನಾದ್ರು ಅಂತ, ರಿಂಗ್ ತುಂಬಾ ಬಿಗಿ ಬೇಡ, ರಕ್ತ ಚಲನೆ ಮಾಡ ಅಂತದ್ದು ಹಾಕೊಂಬಿಟ್ಟು ನೀವು ಒಂದು ವಾರಕ್ಕೆ ಗ್ಯಾಸ್ಟ್ರಿಕ್ ಕಾಲಪ್ರಮೇಣ ಕಮ್ಮಿ ಆಗುತ್ತೆ. ಅದನ್ನ ಹಾಕಿಕೊಳ್ಳೋದ ಅಂತ ಹೇಳ್ತಾರೆ ಹಲವಾರು. ಇದ್ರ ಬಗ್ಗೆ ಮಾತಾಡ್ತಾ ಬಂದ ರಿಂಗ್ ಯಾಕೆ ಹಾಕೋದು ಅಂದ್ರೆ ನಮ್ಗೆ ಒಂದ್ ದಿವಸ ಕೂಡ ಟೈಮ್ ಸಲ್ಲಲ್ಲ. ಅದರಿಂದ ಜ್ಞಾನ ಏನಿದೆ ವಿಜ್ಞಾನ ಏನಿದೆ ಅಂದ್ರೆ ರಿಂಗ್ ಬಗ್ಗೆ ಅದು ಸ್ಪೆಷಲಿ ಹೆಬ್ಬೆರಳಿಗೆ ಹಾಕೊಳ್ಳೋದ್ರಿಂದ ಹೆಬ್ಬೆರಳಿಗೆ ಯಾವ ರೀತಿ ಒಂದು ಕನೆಕ್ಷನ್ ಇದೆ ಅದೆಲ್ಲ ಮಾತಾಡ್ತಾ ಬಂದ್ರೆ ನಮಗೆ ಸಮಯ ಸಾಕಾಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಬಗ್ಗೆ ತಿಳಿಸ್ಕೊಡಿ ನೀವು. ಬೂದು ಕುಂಬಳಕಾಯಿ ಇಷ್ಟೊಂದು ಪರಿಣಾಮ ಬೀರುತ್ತೆ ಅಂದ್ರೆ ಈಗ ವೀಕ್ಷಕರೇ ಆಲ್ಮೋಸ್ಟ್ ನಮ್ಗೆ ವೀಕ್ಷಕರಿಗೂ ನಾವು ಹೇಳ್ಬೇಕು ಈಗ, ಯಾಕಂದ್ರೆ ರೆಗ್ಯುಲರ್ ಆಗಿ ಹೊಸ ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಬೂದು ಕುಂಬಳಕಾಯಿ ಕಟ್ತೀವಿ, ಮತ್ತೆ ಹೊರಗಡೆ ಒಂದು ಬೂದು ಕುಂಬಳಕಾಯಿ ಚೂರ್ಗ ಹೊಡಿತೀವಿ. ಸೊ ಅದು ಹೊಡೆದ ಮೇಲೆ ಅಲ್ಲಿ ಬೂದು ಕುಂಬಳಕಾಯಿ ಬಿಸಾಕೋ ಬದಲು ಅದನ್ನ ಎತ್ಕೊಂಡು ಹೋಗಿ ಬೇಡ ಬೇಡ ಅದನ್ನ ಉಪಯೋಗಿಸೋದು ಬೇಡ, ಮಾಡೋದು ಬೇಡ, ಹೊಸದಾಗಿ ತಿನ್ಬೇಕು. ಆಮೇಲೆ ನೀವು ಆ ರೀತಿ ಏನಾದ್ರೂ ಹೇಳಿದ್ರೆ ನಿಮ್ಗೆ ಹಲವಾರು ಪ್ರಶ್ನೆಗಳು ಬಂದ್ಬಿಡುತ್ತೆ, ಅಯ್ಯೋ ದೃಷ್ಟಿ ಕೊಡ್ದಿರೋದ್ ತಿನ್ಬಿಟ್ಟೆ ನಿನ್ ಹೊಟ್ಟೆನೋ ಬಂದಿದ್ದು ಅಂತ ಅದಕ್ಕೊಂದು ಹೇಳ್ಬಿಡ್ತಾರೆ, ಬೇಡ ಅದಕ್ಕೆ ಕುಂಕುಮ ಎಲ್ಲ ಹಾಕಿರ್ತಾರೆ, ಅಡ್ಡ ಪರಿಣಾಮ ಬಿಡ್ಬೋದು. ಮನೆಗೆ ಒಂದು ಬೂದು ಕುಂಬಳಕಾಯಿ ಕಟ್ಟೋದಕ್ಕೆ ಮತ್ತೆ ಒಡೆದಕ್ಕೆ ತಂದಾಗ ನಮಗೊಂದು
ಮನೆಗೊಂದು ಕಟ್ಟೋದಕ್ಕೊಂದು ಒಡೆಯೋದಕ್ಕೊಂದು ಅದಕ್ಕೊಂದು ನಮಗೊಂದು ಎಕ್ಸ್ಟ್ರಾ ತಗೊಂಡ್ ಇಟ್ಬಿಟ್ಟು ಡೈಲಿ ನಮ್ಮ ಅಂದ್ರೆ ಇವಾಗ ಪ್ರತಿ ದಿನದಲ್ಲಿ ಇಲ್ಲ ಒಂದು ವಾರಕ್ಕೆ ಒಂದ್ಸರಿ ಆದ್ರೂ ವಾರಕ್ಕೆ ಒಂದ್ಸಲಿ ಕುಂಬಳಕಾಯಿನ ನಮ್ಮ ನಾವು ಸೇವನೆ ಮಾಡೋದ್ರಿಂದ ಯಾವ ರೀತಿ ಆದ್ರೂ ಸರಿನೇ ಯಾವ ರೀತಿ ಅಥವಾ ಹಸಿದು ಏನೋ ಮಾಡ್ತಾರ ಅಂತ ಸರ್ ಅದ್ರಲ್ಲಿ ಸಣ್ಣದ ಇದ್ ಮಾಡ್ತಾರಲ್ಲ ಹಲ್ವಾ ತರ ಹಲ್ವಾ ಮಾಡ್ಕೊಂತೀನಿ ತುಂಬಾ ಟೇಸ್ಟ್ ಆಗು ಇರುತ್ತೆ ಹಲ್ವಾ ಆದ್ರೂ ಮಾಡ್ಕೊಂಡಾದ್ರು ಬೂದ್ಕುಂಬಳಕಾಯಿ ನಿಮ್ ಬಾಯಿ ಚಪ್ಪಲ ಜಾಸ್ತಿ ಅಂತ ಕಾಣುತ್ತೆ ಹಲ್ವಾ ಅಂದ್ರೆ ಅದಕ್ಕೋಸ್ಕರ ಬೂದ್ಕುಂಬಳಕಾಯಿ ನೀವು ಹಸಿದನ್ನು ತಿನ್ಬೋದು ಅಥವಾ ಬೇಸಿ ಆದ್ರೂ ನೀರನ್ನ ಹಾಕೋದು ಹಾಗೆ ತಿನ್ಬೋದು ಅಥವಾ ಹುಳಿ ಮಾಡ್ತಾರೆ ನಮ್ಮ ಮನೆಗಳಲ್ಲೆಲ್ಲ ಬೂದ್ಕುಂಬಳಕಾಯಿ ಹುಳಿ ಅಂದ್ರೆ ಫೇಮಸ್ ಅದನ್ನ ಹುಳಿ ಮಾಡ್ಕೊಂಡು ಆದ್ರೂ ತಿನ್ಬೋದು ಹಲ್ವಾರು ತರ ಯಾವ ರೀತಿ ಆದ್ರೂ ಹೊಟ್ಟೆ ಸೇರಿಸಿ ಸೂಪರ್ ಸರ್ ಈಗ ಒಂದು ಒಳ್ಳೆ ವಿಚಾರ ಇದೆ ಬೂದ್ಕುಂಬಳಕಾಯಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ ಓಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಖಂಡಿತ ಒಂದ್ಸರಿ ಆದರೂ ಟ್ರೈ ಮಾಡಿರಿ ಮತ್ತೆ ಈಗ ನೆಕ್ಸ್ಟ್ ಬೇರೆ ಸಸ್ಯಗಳ ಬಗ್ಗೆ ತಿಳಿಸ್ಕೊಡಿ ಸರ್ ಲಾವಂಚ ಲಾವಂಚ ಬೇರ ಇದು ಬೇರು ಅದು ನಮಗೆ ಗಿಡ ನಮ್ಮ ಹತ್ರ ಬಾಡ್ಬಿಟ್ಟಿದೆ ತೋರಿಸೋಣ ನಿಮಗೆ ಅಂತ ಹೇಳಿದ್ರೆ ಓಕೆ ಓಕೆ ಇದನ್ನ ನಮ್ಮ ವೀಕ್ಷಕರು ಹುಡುಕ್ಬೇಕಂದ್ರೆ ಲಾವಂಚ ಅಂತ ಖಂಡಿಗೆ ಅಂಗಡಿಯಲ್ಲಿ ಯಾರು ಬೇಕಾದ್ರೂ ಕೇಳಿದ್ರೆ ಲಾವಂಚ ಬೇರು ಕೊಡ್ತಾರೆ ಚೂರ್ಣನು ಸಿಗುತ್ತೆ ಲಾವಂಚ ಬೇರು ಸಿಗುತ್ತೆ ಗಂದಿಗೆ ಅಂಗಡಿ ಓಕೆ